नमस्कार एल्लरिगू हेम पाकशाले स्वागत इवत्तु नानु फिश फ्राई तोरिस्ता इदीनि अदक्के बेकागिरो सामग्रिगळु इदु मीन एरडु पीस तगोंडिदीनि इदु हुणसे हुळि इदु ज्यूस टैमरिन ज्यूस अंतीवि इदु चिल्ली पौडर रवे मत्ते टेबल साल्ट इदु पेपर पौडर एण्णे ईग बन्नि ईग म्यारिनेट याव तर माडोदु अंत तोरिस्कोड्तीनि ई हुणसे हुळि इदेयल्ल इदक्के स्वल्प उप्पु हाकोण हाकोणण ई तर इष्ट बेको अस्टू नान एरडे पीस तगोंडिदीनि याकंद्रे तोर्सोदु नावु एरडे अल्वा अदरिंद एरडे तोर्सोण अंत तोर्स्तिदीनि ई चिल्ली पौडर ई तर कलसिट्कोळ्ळि ई स्वल्प गट्टि आगोष्टु नीवु पौडर हाकोबेकु इदु चिल्ली पौडर आ तर इष्टे इदु आगिदे इदु नानु तोर्स्तीनि फिश गे हेगे हाकोदु अंत नोडि इदु इदेयल्ल ई पेस्ट केलवर्गेन अंद्रे हुणसेहण्णु कलसी माडोष्टु पेशेंस इल्ल अन्नोरु बेकंद्रे वेनिगर बेकंद्रे आप्शन तगोंबोदु नोडि इष्टे इदु इदेन म्यारिनेट माडि इट्कोबेकु अंतल्ल एनु इल्ल डैरेक्ट होगोण नावेल्ल फस्ट एल्ल तुंबा म्यारिनेट माडि इट्कोंता इद्वि अदु तुंबा टेस्ट कोडुत्ते अंत आमेले ओंदोंदु सति इन्स्टेंट आगि बेग बेग माड्ता इद्वि एल्ल अदे टेस्ट इदु इन्नू चेन्नागि इरुत्ते अनिस्तदे नमगे आ तर एल्ल एनु इल्ल म्यारिनेट माड्रे टेस्ट अन्नोदु ಇತರ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಮಾಡ್ಕೊಂಬಹುದು ಹಂಗೂ ಮಾಡ್ಕೊಂಬಹುದು ನಿಮಗೆ ಏನ ಆ ತರ ಏನನ ಇಷ್ಟ ಇದ್ರೆ ಇಷ್ಟೇ ಡೈರೆಕ್ಟ್ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನಾನು ಎಂಚಿ ಇಟ್ಟಿದ್ದೀನಿ ಈ ಗೆಣ್ಣೆ ಹಾಕೊಂತ ಇದೀನಿ ಈ ತರ ಸ್ವಲ್ಪ ಇದು ಫಿಶ್ ಈ ತರ ಇಡ್ತಾ ಇದೀನಿ ನಾನು ನೋಡಿ ಈ ತರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಆಗುತ್ತೆ ತುಂಬಾ ಹೈ ಫ್ಲೇಮ್ ಇಟ್ಕೊಂಡ್ಬೇಡಿ ಮೀಡಿಯಂ ಗೆ ಇನ್ನು ಕಮ್ಮಿ ಇಟ್ರೇನೆ ಬೆಸ್ಟ್ ಒಳಗಡೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಮೇಲೆ ರೋಸ್ಟ್ ಆಗುತ್ತೆ ಒಳಗಡೆ ಆಗಲ್ಲ ಇದು ಹಾಕ್ತಾ ಇದ್ದೀನಿ ಇದು ಈ ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಕೊಂತಾ ಇರಬೇಕು ಇದು ನಿಮಗೆ ಪ್ಲೇನ್ ಆಗಿ ಕಾಣಿಸ್ತದೆ ಆಮೇಲೆ ಕರೆಕ್ಟ್ ಆಗಿ ಬರುತ್ತೆ ಅದು ಈ ತರ ಸ್ವಲ್ಪ ಆ ಕಡೆ ಈ ಕಡೆ ಬೇಯಿಸ್ತಾನೆ ಇರಬೇಕು ಒಂದು 3-4 ಟೈಮ್ಸ್ ತಿರುಗಿಸ್ತಾ ಇರಬೇಕು ಇತ್ತಿರಾ ಈ ಕಡೆ ನಾನು ಟರ್ನ್ ಮಾಡ್ಕೊಂತೀನಿ ಸ್ವಲ್ಪ ಆ ತರ ಮಾಡ್ಕೊಂತಾ ಇರಬೇಕು ನೀವು ಏನನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂತೀನಿ ನಾನು ಏನಾದರೂ ಇವಾಗ ಏನಾದರೂ ಮಸಾಲೆ ಸಾಕಾಗುತ್ತೆ ಸಪೋಸ್ ನಿಮಗೆ ಇದು ಇನ್ನು ಏನಿದು ಲೈಟ್ ಆಗಿದೆ ಅನ್ಸಿದ್ರೆ ಬ್ರಷ್ ಅಲ್ಲಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕೊಂಬೋದು ನಾಟ್ ನೆಸೆಸರಿ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾಗಲ್ಲ ಅದು ಕೆಲವರಿಗೆ ಏನೋ ಮಸಾಲೆ ಇದ್ರೆ ಚೆನ್ನಾಗಿದೆ ಅನ್ನೋರು ಬೇಕಂದ್ರೆ ಈ ಥರ ಹಾಕೊಂಬೋದು ಸಡನ್ ಆಗಿ ಮಾಡ್ತಿರಲ್ಲ ನೀವು ಇಮಿಡಿಯೇಟ್ ಆಗಿ ಮಾಡೋರು ಒಂದು ಸತಿ ಆ ಥರ ಆದರೆ ಆಗುತ್ತೆ ಅದರಿಂದ ನಾನು ತೋರಿಸ್ತಾ ಇರೋದು ಇರುತ್ತೆ ಮಸಾಲೆ ಅಂತ ನೋಡಿ ನಾನು ಈ ಕಡೆ 2 ಟೈಮ್ಸ್ ಆ ಕಡೆ 2 ಟೈಮ್ಸ್ ಫ್ರೈ ಮಾಡಿ ಇಟ್ಟಿದ್ದೀನಿ ನಾನು ಮತ್ತೆ ಹಾಕೊಂತ ಇದೀನಿ ಇದು ಫ್ಲೇಮ್ ಮಾತ್ರ ನೀವು ಹೈ ಮಾಡ್ಲಿಕ್ಕೆ ಹೋಗಬಾರದು ಎಂತ ಇದರಲ್ಲೂ ಹೈ ಆಗಬಾರದು ಈಗ ನಿಮಗೆ ಏನು ಅನಿಸಬೇಕು ಅಂದ್ರೆ 80% ಬೆಂದಿರಬೇಕು ಒಂದು 3-3 ಟೈಮ್ಸ್ ಆ ಕಡೆ ಈ ಕಡೆ ಇದಾಗಲಿ ಇರಿ ಇನ್ನು ಒಂದು ಸ್ವಲ್ಪ ಆಗ್ಬಿಡ್ಲಿ ನಾನು ತೋರಿಸ್ತೀನಿ ಪರ್ಫೆಕ್ಟಾಗಿ ತೋರಿಸ್ತೀನಿ ಒಂದು ಸ್ವಲ್ಪ ಫ್ರೈ ಆಗಲಿ ಇದು ನೋಡಿ ಇದು ಫಿಶ್ 80% ಬೆಂದಾದ ಮೇಲೆ ಎಷ್ಟೇ ನಾವು ಉಪ್ಪು ಹಾಕಿದ್ರೂ ಸ್ವಲ್ಪ ಕಮ್ಮಿನೇ ಇರುತ್ತೆ ನೋಡಿ ಸುಮ್ಮನೆ ಈ ತರ ಸ್ಪಿಂಕಲ್ ಮಾಡ್ಕೊಳ್ಳಲೇಬೇಕು ನೀವು 80% ಆದ ಮೇಲೆ ಹಾಕೋಬೇಕು ಅಲ್ಲಿ ತನಕ ಹಾಕೋಣ ಹೋಗ್ಬೇಡಿ ಮತ್ತೆ ಇದು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ನು ಹಾಕೊಳ್ಳಿ ಇದು ಈ ತರ ಲೈಟ್ ಆಗಿ ಪೇಷನ್ಸ್ ಆಗಿ ಮಾಡಬೇಕು ಇದು ಅರ್ಜೆಂಟ್ ಅರ್ಜೆಂಟ್ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಸುಮ್ಮನೆ ಮೇಲೆ ರೋಸ್ಟ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಅದೇ ತರನೇ ಈ ಕಡೆ ನಾವು ಅಷ್ಟೇ ಟರ್ನ್ ಮಾಡ್ಕೊಂಡು ಹಾಕೋಣ ಈ ಕಡೆ ನಾನು ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ಸುಮ್ಮನೆ ಜಾಸ್ತಿ ಅಲ್ಲ ಒಂದು ಸ್ಪ್ರಿಂಕಲ್ ಮಾಡ್ಕೊಳ್ಳೋದು ಅಷ್ಟೇ ಈ ಕಡೆ ಪೆಪ್ಪರ್ ಪೌಡರ್ ಹಾಕೊಂತ ಇದೀನಿ ಇನ್ನು ಒಂದು 10% ಇದು ಆಗಲಿ ಇದು ಮತ್ತೆ ನಾವು ರವೆ ಹಾಕೋಣ ಅಲ್ಲಿ ತನಕ ರವೆ ಹಾಕೊಂಬಾರ್ದು ಸ್ವಲ್ಪ ನಾನು ಎಣ್ಣೆ ಹಾಕೊಂತ ಇದೀನಿ ಇದು ಆಗಲಿ ಇದು ನೋಡಿ ನಿಮಗೆ ಇಷ್ಟ ಬೇಕು ಅಂದ್ರೆ ಫ್ರೈ ತಕ್ಕೊಂಬಿಡ್ಬೋದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ರೋಸ್ಟ್ ಆಗಬೇಕು ಅಂದ್ರೆ ರವೆ ನೀವು ಯಾವುದನ್ನು ತಗೊಂಬೋದು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ನೀವು ಮೀಡಿಯಂ ರವೆ ಕೂಡ ಹಾಕೊಂಬೋದು
ಸಪೋಸ್ ಮನೆಯಲ್ಲಿ ರವೆನೇ ಇಲ್ಲ ಏನು ಮಾಡೋದು ಅಂದ್ರೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಷ್ಟೇ ಆಪ್ಷನ್ ಬಟ್ ರವೆ ಒಂಥರ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತುಂಬ ರೋಸ್ಟಾಗಿ ಬರುತ್ತೆ ಇವಾಗ ಫಸ್ಟ್ ನೀವು ರವೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಫಿಶ್ ರೋಸ್ಟ್ ಆಗಿರುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕೊಂಬೇಕು ಈ ಥರ ಆವಾಗ ಒಂದು 90% ಆದಮೇಲೆ ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಆಗಲಿ ಇದು ನೋಡಿ ಇದು ಆಗಿದೆ ಇದು ರೋಸ್ಟ್ ಆಗಿದೆ ಇದು ನಾನು ಡಿಶ್ ಔಟ್ ಮಾಡ್ಕೊಂತಿದ್ದೀನಿ ತೆಕ್ಕೊಂತಾ ಇದೀನಿ ಇದಾಗಿದೆ ಇದು ಡಿಶ್ ಔಟ್ ಮಾಡಿದ್ದೀನಿ ಬೇಕಂದ್ರೆ ಲೆಮನ್ ತಗೊಂಬೋದು ನೀವು ಈ ಥರ ಬೇಕಂದ್ರೆ ಸ್ಕ್ವೀಸ್ ಮಾಡ್ಕೊಬೋದು ಈ ಥರ ಬೇಕು ಅಂದ್ರೆ ಅದು ಆಪ್ಷನಲ್ಲು ಮತ್ತು ಇದು ನಾನು ಪಾಂಪ್ಲೆಟ್ ತೊಗೊಂಡಿದ್ದೀನಿ ನೀವು ಇದೇ ತೊಗೊಬೇಕನ್ನೋದು ಏನಿಲ್ಲ ಯಾವ ಫಿಶಲ್ಲಾದರೂ ಮಾಡ್ಬೋದು ಬಟ್ ನಾನು ತುಂಬ ಜಾಸ್ತಿ ಮಾಡೋದು ವಂಜ್ರಮು ಇಲ್ಲಾಂದರೆ ಸಾಲಮನ್ನಲ್ಲೇ ಸಾಲಮನ್ ಸಿಗಲಿಲ್ಲ ನನಗೆ ಅದಕ್ಕೆ ಇತ್ತು ಮನೆಯಲ್ಲಿ ಇದೇ ತೋರಿಸ್ತಾ ಇದ್ದೀನಿ ಸಾಲಮನ್ ಫಿಶ್ ತುಂಬ ಒಳ್ಳೆಯದು ಒಮೆಗಾ ಜಾಸ್ತಿ ಇರುತ್ತೆ ನಾನು ಅದೇ ತುಂಬ ಯೂಸ್ ಮಾಡೋದು ಇದು ಈ ಥರ ಮಾಡಿ ತೋರಿಸ್ತೀನಿ ಸಿಂಪಲ್ಗೆ ಶ್ಯಾಲೋ ಫ್ರೈನಲ್ಲಿ ಇದು ಮಾಡಿದ್ದೀನಿ ನಾನು ತುಂಬ ಹಳೆಯ ರೆಸಿಪಿ ಇದು ಇದು ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೇಕಾದ್ರೆ ನೀವು ನೋಡ್ಬೋದು ನೋಡಿ ಲಾಸ್ಟ್ ತನಕನೂ ಚೆನ್ನಾಗಿ ಬೆಂದಿರುತ್ತೆ ಇದೇ ಮೇಯ್ನು ಬೇಕಾಗಿರೋದು ನಮಗೆ ಸ್ಲೋ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ